ಜೈ ಹಿಂದ್ ಸ್ನೇಹಿತರೆ, ಚಾಣಾಕ್ಷರ ನೀತಿಯ ಪ್ರಕಾರ ಹಣ ಗಳಿಸುವುದು ಹೇಗೆ, ಅದನ್ನ ಕೂಡಿಡುವುದು ಹೇಗೆ, ಹಾಗೆ ಸದ್ಬಳಕೆ ಮಾಡಿಕೊಳ್ಳುವುದು ಹೇಗೆ, ಇದೆಲ್ಲದರ ಕುರಿತು ಆಚಾರ್ಯ ಚಾಣಾಕ್ಷರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ವ್ಯಾಪಾರ ಮಾಡಿ ಗೆಲ್ಲುವುದು ಹೇಗೆ, ಸಮಾಜದಲ್ಲಿ ಉನ್ನತ ಬದುಕನ್ನ ರೂಪಿಸಿಕೊಳ್ಳುವುದು ಹೇಗೆ, ಇದೆಲ್ಲದರ ಕುರಿತು ಚಾಣಾಕ್ಷರ ನೀತಿಯಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಹಣ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಅರ್ಥೈಸಿಕೊಂಡಿದ್ದೇವೆ. ಹಣ ಯಾರಿಗ ತಾನೇ ಬೇಡ ಹೇಳಿ, ಹಣ ಇದ್ರೆ ಜೀವನ, ಇಲ್ಲದಿದ್ರೆ ಏನೂ ಇಲ್ಲ. ನಾವು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣ ಮಾತ್ರ ನಮ್ಮ ಕಷ್ಟಕ್ಕೆ ಬರುವುದು, ಅದನ್ನ ನಾವು ಸದಾಕಾಲ ಅರ್ಥೈಸಿಕೊಂಡಿರಬೇಕು. ನೀವು ಹಣ ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, ಅದನ್ನ ಹೇಗೆ ಕೂಡಿಡಬೇಕು ಅನ್ನೋದು ಕೂಡ ಆಚಾರ್ಯ ಚಾಣಾಕ್ಷರು ಚಾಣಾಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಮನುಷ್ಯನಾದವನು ಎಲ್ಲೇ ಕೆಲಸ ಮಾಡಲಿ, ಆ ಸ್ಥಳದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮ ಅನುಸಾರವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅಂತಹ ವ್ಯಕ್ತಿ ಜೀವನವನ್ನ ಮುನ್ನಡೆಸಲು ಯಾವುದೇ ಸಂಕಷ್ಟಗಳು ಬರುವುದಿಲ್ಲ, ನಿಮ್ಮ ಆರ್ಥಿಕ ಸ್ಥಿತಿಯು ಕುಗ್ಗುವುದಿಲ್ಲ. ನೀವು ಕೆಲಸ ಯಾವುದೇ ಮಾಡಿ, ಎಲ್ಲೇ ಮಾಡಿ, ತಾನು ದುಡಿಯುವ ಪ್ರತಿ ತಿಂಗಳ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನ ಉಳಿಸಬೇಕು. ಪ್ರತಿ ತಿಂಗಳು ಹಾಗೆ ಮಾಡಿದ್ರೆ ಅಂತಹ ವ್ಯಕ್ತಿ ಆರ್ಥಿಕ ತೊಂದರೆಯನ್ನ ಎದುರಿಸುವುದಿಲ್ಲ. ತನ್ನ ವ್ಯಾಪಾರ ಇರಲಿ ಅಥವಾ ಉದ್ಯೋಗವೇ ಮಾಡಲಿ, ಹಣ ಉಳಿಸಬೇಕು. ಉಳಿಸಿರುವ ಹಣವೇ ಸಂಕಷ್ಟದ ಸಮಯದಲ್ಲಿ ಕಷ್ಟ ನಿವಾರಣೆಗೆ ಬರುವುದು. ಹಣ ಉಳಿಸುವುದು ಗಳಿಸುವುದು ಅಷ್ಟೇ ಅಲ್ಲದೆ ಇನ್ನೊಂದು ಅಗತ್ಯವಾದ ಕೆಲಸವನ್ನ ಮಾಡಬೇಕು. ಕಷ್ಟದಲ್ಲಿರುವ ಜನರಿಗೆ ಧನ ಸಹಾಯವನ್ನ ಮಾಡಬೇಕು. ಉಳಿಸಿ ಅದನ್ನ ಅನಗತ್ಯ ಕೆಲಸಗಳಿಗೆ ಬಳಸುವ ಬದಲು ಕಷ್ಟದಲ್ಲಿರುವವರಿಗೆ ದಾನ ಮಾಡಬೇಕು. ಅದರಿಂದ ಜನರ ಆಶೀರ್ವಾದ ಪಡೆಯಲು ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಕರ್ಮದ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ ಚಾಣಾಕ್ಷರು. ಸ್ನೇಹಿತರೆ, ಹಣ ದುಡಿಯುವುದು ಹೇಗೆ, ಉಳಿಸುವುದು ಹೇಗೆ, ಅದನ್ನ ಸದ್ಬಳಕೆ ಮಾಡಿಕೊಳ್ಳುವುದು ಹೇಗೆ ಅನ್ನೋದರ ಕುರಿತು ನೀವು ಅರ್ಥೈಸಿಕೊಂಡಿದ್ದರೆ ಎಂದು ಭಾವಿಸುತ್ತೇನೆ. ಇದೇ ತರಹದ ಸ್ಫೂರ್ತಿದಾಯಕ ಆಚಾರ್ಯ ಚಾಣಾಕ್ಷರ ನೀತಿಯನ್ನ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.